ಆರ್ಸಿಬಿ ವಿರುದ್ಧ ನಡೆದ ರೋಚಕ ಪಂದ್ಯದಲ್ಲಿ ರಿಷಬ್ ಪಂತ್ ನೇತೃತ್ವದ ಡೆಲ್ಲಿ ಕ್ಯಾಪಿಟಲ್ಸ್ 1 ರನ್ಗಳ ಅಂತರದಿಂದ ಸೋಲನ್ನ ಕಂಡಿತು. ಈ ಬಾರಿಯ ಟೂರ್ನಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ 6 ಪಂದ್ಯಗಳಲ್ಲಿ ಅನುಭವಿಸಿದ 2ನೇ ಸೋಲಿದು. ಈ ಮಧ್ಯೆ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ರಿಷಬ್ ಪಂತ್ ನಾಯಕತ್ವದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಿಷಬ್ ಪಂತ್ ತಮ್ಮಲ್ಲಿರುವ ಬೌಲರ್ಗಳನ್ನ ಸೂಕ್ತ ರೀತಿಯಲ್ಲಿ ಬಳಸಿಕೊಂಡಿಲ್ಲ ಅಂತ ವೀರೇಂದ್ರ ಸೆಹ್ವಾಗ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ರಿಷಬ್ ಪಂತ್ ಅವರ ನಾಯಕತ್ವಕ್ಕೆ 5 ಅಂಕಗಳನ್ನ ಕೂಡ ನೀಡೋದಿಲ್ಲ, 3 ಅಂಕಗಳನ್ನಷ್ಟೇ ನೀಡ್ತೀನಿ. ಯಾಕಂದ್ರೆ ನೀವು ಅಂತ ತಪ್ಪುಗಳನ್ನ ಮಾಡಲೇಬಾರದು. ನೀವು ಮುಖ್ಯ ಬೌಲರ್ಗಳು ಬೌಲಿಂಗ್ ಮಾಡಲು ಸಾಧ್ಯವಾಗದೇ ಇದ್ರೆ ನಿಮ್ಮ ಲೆಕ್ಕಾಚಾರಗಳು ತಲೆಕೆಳಗಾಗತ್ತೆ. ನಾಯಕತ್ವ ಮುಖ್ಯ ಆಗುವುದೇ ಈ ಕಾರಣಕ್ಕೆ ಅಂತ ಸೆಹ್ವಾಗ್ ಹೇಳಿದ್ದಾರೆ. ಆತ ಇದನ್ನ ಕಲಿತುಕೊಳ್ಳಬೇಕಿದೆ, ಇಲ್ಲವಾದ್ರೆ ನೀವು ನಿಮಗಿಷ್ಟ ಬಂದವರ ಕೈಗೆ ಚೆಂಡನ್ನ ನೀಡಬಹುದು. ನಾಯಕನಾದವನ ಸಾಮರ್ಥ್ಯ ಪಂದ್ಯವನ್ನ ಹೇಗೆ ತಮ್ಮತ್ತ ತಿರುಗಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಎಂಬುದರ ಮೇಲೆ ಅವಲಂಬಿತ ಆಗಿರುತ್ತೆ. ಸಂದರ್ಭಕ್ಕೆ ತಕ್ಕನಾಗಿ ಬೌಲಿಂಗ್ ನಲ್ಲಿ ಹಾಗೂ ಫೀಲ್ಡಿಂಗ್ ನಲ್ಲಿ ಆತ ಬದಲಾವಣೆಗಳನ್ನ ಮಾಡಬೇಕಿದೆ ಅಂತ ಸೆಹ್ವಾಗ್ ಕ್ರಿಕ್ ಬಸ್ ಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ತಿಳಿಸಿದ್ದಾರೆ. ರಿಷಬ್ ಪಂತ್ ಉತ್ತಮ ನಾಯಕ ಎನಿಸಿಕೊಳ್ಳಬೇಕು ಅಂತ ಇದ್ರೆ ಈ ಎಲ್ಲಾ ಸಣ್ಣ ವಿಚಾರಗಳ ಬಗ್ಗೆ ಗಮನವನ್ನ ಹರಿಸಬೇಕು. ಚಾಣಾಕ್ಷ ಆಟವನ್ನ ಪ್ರದರ್ಶಿಸಿದ್ರೆ ನಂತರ ಚಾಣಾಕ್ಷ ನಾಯಕನಾಗಲು ಸಾಧ್ಯವಿದೆ ಅಂತ ವೀರೇಂದ್ರ ಸೆಹ್ವಾಗ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.